ಎರಡು ಅಗ್ನಿ ಪರೀಕ್ಷೆಗಳ ಪೈಕಿ ಒಂದು ಅಗ್ನಿ ಪರೀಕ್ಷೆ ಗೆದ್ದಿದ್ದಾರೆ ಮುನಿರತ್ನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ 2013 ಮತ್ತು 2018 ರಲ್ಲಿ ಕಾಂಗ್ರೆಸ್ನ ಚಿನ್ನೆಯಿಂದ ಗೆದ್ದು ಬಂದಂತವರು ನಂತರ ಬಿಜೆಪಿ ಸೇರಿದ್ರು ಮುನಿರತ್ನ ಅವರಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ನಿಂದಾಗಿ ಮತ್ತೊಂದು ಸಮಸ್ಯೆ ಸಂಜೆ ವೇಳೆಗೆ ನಿವಾರಣೆ ಆಗುವಂತ ಸಾಧ್ಯತೆ ಇದೆ ಮೊದಲನೇ ಅಗ್ನಿ ಪರೀಕ್ಷೆ ಮುನರಾಜು ಗೌಡ ಅರ್ಜನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಒಂದು ವಿಜಯವನ್ನ ಸಾಧಿಸಿದ್ದಾರೆ ಆರ್ಆರ್ ನಗರ ಉಪಚುನಾವಣೆಗೆ ತಡೆಯಾಜ್ಞೆ ಇರೋದಿಲ್ಲ ಯಾಕೆಂತಂದ್ರೆ ಆರ್ಆರ್ ನಗರ ಎಲೆಕ್ಷನ್ ಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಿಗದಿಯಂತೆ ನವೆಂಬರ್ 3 ರಂದು ಆರ್ಆರ್ ನಗರ ಎಲೆಕ್ಷನ್ ಆಗಲಿದೆ ಎಲೆಕ್ಷನ್ ಗೆ ಸ್ಪರ್ಧಿಸುವ ಮುನರತ್ನ ಹಾದಿ ಸುಗಮವಾಗಿದೆ ಆದರೆ ಮುನರತ್ನ ಹಾದಿ ಸುಗಮವಾಗಬೇಕು ಅಂತಂದ್ರೆ ಬಿಜೆಪಿ ಹೈ ಕಮಾಂಡ್ ಅವರಿಗೆ ಬಿ ಫಾರಂ ಕೊಡಬೇಕಾಗುತ್ತೆ ಬಿ ಫಾರಂ ಕೊಡೋದು ಯಾಕೆ ಇಷ್ಟು ಜಟಿಲವಾಗ್ತಾ ಇದೆ ಅಂತಂದ್ರೆ ಕಳೆದ ಬಾರಿ 2018 ರಲ್ಲಿ ಇದೇ ಮುನಿರತ್ನ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದಾಗ ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ದು ತುಳಸಿ ಮುನಿರಾಜ್ ಗೌಡ ಅವರು ಆ ಬಾರಿ 80,000 ಮತಗಳನ್ನು ಪಡೆದುಕೊಂಡಿದ್ರು 25,000 ಮತಗಳ ಅಂತರದಿಂದ ಮುನಿರತ್ನ ಅವರು ಗೆದ್ದಿದ್ರು ಕಾಂಗ್ರೆಸ್ 105,000 ಮತಗಳನ್ನು ಪಡೆದ್ರೆ ಬಿಜೆಪಿ 80,000 ಮತಗಳನ್ನು ಪಡೆದಿತ್ತು ಜೆಡಿಎಸ್ 60,000 ಮತಗಳನ್ನು ಪಡೆದಿತ್ತು ಕಣದಲ್ಲಿ ಒಟ್ಟು 13 ಮಂದಿ ಇದ್ದರು ಇಲ್ಲಿ ಒಟ್ಟು 9 ವಾರ್ಡ್ ಗಳಿದೆ 9 ವಾರ್ಡ್ ನಲ್ಲಿ 5 ಕಾಂಗ್ರೆಸ್ ಕಾರ್ಪೊರೇಟರ್ ಗಳಿದ್ರು 3 ಬಿಜೆಪಿ ಕಾರ್ಪೊರೇಟರ್ ಲಗ್ಗೆರೆ ಒಂದರಲ್ಲಿ ಜೆಡಿಎಸ್ ಒಟ್ಟು 9 ಆದರೆ ಯಾರೆಲ್ಲ ಕಾಂಗ್ರೆಸ್ ನ ಕಾರ್ಪೊರೇಟರ್ ಗಳಿದ್ದಾರೋ ಅವರೆಲ್ಲರೂ ಕೂಡ ಇದೀಗ ಮುನಿರತ್ನ ಅವರ ಫಾಲೋವರ್ ಆಗಿದ್ದಾರೆ ಹಾಗೇನೇ ಉಳಿದ 3 ಬಿಜೆಪಿ ಕಾರ್ಪೊರೇಟರ್ ಗಳು ಕೂಡ ಬಿಜೆಪಿ ಗೆ ಸಪೋರ್ಟ್ ಮಾಡೇ ಮಾಡಬೇಕಾಗುತ್ತೆ ಮಾಡಲಿದ್ದಾರೆ ಜೊತೆಗೆ ಲಗ್ಗೆರೆ ಒಂದು ಬಿಟ್ಟು ಇಂದು ಸಂಜೆ ಹೊತ್ತಿಗೆ ಟಿಕೆಟ್ ಫೈನಲ್ ಆಗುತ್ತೆ ತುಳಸಿ ಮುನಿರಾಜ್ ಗೌಡರನ್ನ ಈಗಾಗಲೇ ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅರುಣ್ ಕುಮಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕರೆದು ಸಮಾಧಾನಗೊಳಿಸುವಂತ ಪ್ರಕ್ರಿಯೆ ಶುರುವಾಗಿದೆ ಬಹುಶಃ ಪ್ರಶಾಂತ್ ನಾಥ್ ಒಂದು ಮಾತನ್ನು ಹೇಳ್ತಾ ಇದ್ದರು ಬಿಜೆಪಿ ಹೈಕಮಾಂಡ್ ಆದೇಶ ಅಥವಾ ಬಿಜೆಪಿ ಅನ್ನು ಧಿಕ್ಕರಿಸಿ ಮುಂದೆ ಹೋಗುವಂತ ಯಾವುದೇ ಪ್ರಶ್ನೆ ಉದ್ಭವವಾಗಲಾರದು ಬಿಜೆಪಿಯ ಹೈಕಮಾಂಡ್ ನಿಂದ ಒಂದು ಸಪೋರ್ಟ್ ಇದ್ದ ಕಾರಣ ಇಲ್ಲಿ ತನಕ ತುಳಸಿ ಮುನಿರಾಜ್ ಗೌಡರು ಸುಪ್ರೀಂ ಕೋರ್ಟ್ ಹಂತದವರೆಗೂ ಬಂದಿದ್ರು ಅನ್ನುವಂತದ್ದು ಸಿಟಿ ರವಿ ಮಾತಾಡ್ತಿದ್ದಾರೆ ಕೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ ತುಳಸಿ ಮುನಿರಾಜ್ ಗೌಡರ ಅವರನ್ನು ಕರೆಸಿ ಬಿಜೆಪಿ ನಾಯಕರು ಬಿಜೆಪಿ ಕಚೇರಿಯಲ್ಲಿ ಮಾತಾಡ್ತಿದ್ದಾರೆ ಆರ್ಆರ್ ನಗರ ಉಪಚುನಾವಣೆ ಕುರಿತು ಚರ್ಚೆ ಸಿಟಿ ರವಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಅರುಣ್ ಕುಮಾರ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೊಸದಾಗಿ ನಿಯುಕ್ತಿಗೊಂಡಿರುವಂತಹ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ರಾಜ್ಯಗಳ ಉಸ್ತುವಾರಿ 6 ರಾಜ್ಯಗಳು ಉಸ್ತುವಾರಿ ನೋಡಿದ್ರೆ ನಿನ್ನೆ ಕುಶುಬು ಅವರನ್ನು ಕೂಡ ಅವರೇ ಪಕ್ಷಕ್ಕೆ ಬರಮಾಡಿಕೊಂಡ್ರು ಕಾರಣ ಅವರು ತಮಿಳುನಾಡು ಉಸ್ತುವಾರಿ ಸಿಟಿ ರವಿ ಜೊತೆಗೆ ದಕ್ಷಿಣ ಕನ್ನಡ ಸಂಸದ ಹಾಗೂ ಬಿಜೆಪಿ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕರೆದು ಸಮಾಧಾನಗೊಳಿಸುವಂತ ಪ್ರಕ್ರಿಯೆ ನಡೆಯುತ್ತಿದೆ